ಹಾಲು ಫ್ರೀಯಾಗಿ ಬಿಡೋದನ್ನ ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡ್ತಾರೆ. ಆದ್ರೆ ಹೀಗೆ ಫ್ರೀ ಹೇರ್ ಬಿಡೋದು ಫಂಕ್ಷನ್ಗಳಲ್ಲಿ ತೀರಾ ಸಿಂಪಲ್ ಅನ್ನೋ ಹಾಗೆ ಕಾಣಿಸುತ್ತೆ. ಆದ್ರೆ ಕೂದಲನ್ನ ಬಿಡೋ ಹಾಗೇನೆ ಹೇರ್ ಸ್ಟೈಲ್ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಆದ್ರೆ ಅದನ್ನ ಹೇಗ್ ಮಾಡ್ಕೊಳ್ಳೋದಪ್ಪ ಅಂತ ಯೋಚನೆ ಮಾಡಬೇಡಿ. ಸುಲಭವಾಗಿ ಹಾಗೂ ಸರಳವಾಗಿ ಮಾಡಬಹುದಾದ ಫ್ರೆಂಚ್ ಪ್ಲಾಟ್ ಹೇರ್ ಸ್ಟೈಲ್ ಅನ್ನ ನಾವು ನಿಮ್ಗೆ ತೋರಿಸಿಕೊಡ್ತೀವಿ. ನಮಸ್ತೆ ವೀಕ್ಷಕರೇ, ಈ ದಿನ ಫ್ರೆಂಚ್ ಪ್ಲಾಟ್ ಅಲ್ಲಿ ಯಾವ ರೀತಿಯಾದಂತಹ ಹೇರ್ ಸ್ಟೈಲ್ ಮಾಡುವಂತ ತೋರಿಸ್ತೀನಿ. ಕೂದಲು ಬಿಡೋದ್ರಲ್ಲೇ ಹೇರ್ ಸ್ಟೈಲ್ಸ್ ವೆರೈಟೀಸ್ ಕೇಳ್ತಾರೆ ಎಲ್ಲರೂ. ಕೂದಲು ಬಿಡೋದ್ರಲ್ಲೇ ನಾವು ಯಾವ ರೀತಿಯಾಗಿ ಫ್ರೆಂಚ್ ಪ್ಲಾಟ್ನ ಉಪಯೋಗಿಸ್ಕೊಂಡು ಹೇರ್ ಸ್ಟೈಲ್ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಮೊದಲು ಫ್ರಂಟ್ ಭಾಗನ ಹೇಗೆ ಬೇಕೋ ಹಾಗೆ ಮುಂದೆ ಬಿಡಿ, ಕೂದಲು ಬೇಕಾದ್ರೆ ಬಿಡ್ಬೋದು. ಸ್ವಲ್ಪ ಕೂದಲನ್ನ ತಗೊಂಡು ಒಂದು ರಬ್ಬರ್ ಬ್ಯಾಂಡ್ ಹಾಕಿ, ಇದಕ್ಕೆ ಪೋನಿಟೇಲ್ ಹಾಕಿದ್ಮೇಲೆ ಎರಡು ಭಾಗ ಮಾಡಬೇಕು. ಒಂದು ಭಾಗನ ಕ್ಲಿಪ್ ಮಾಡಿ ಇಟ್ಟಿದ್ದೀವಿ, ಇನ್ನೊಂದು ಭಾಗದಲ್ಲಿ ಜಡೆ ಹಾಕ್ಕೊಳ್ಬೇಕು. ಒಂದು ಎರಡು ಹಾಕಿದ ತಕ್ಷಣ ಸಣ್ಣ ಸಣ್ಣದಾಗಿ ಈ ಕಡೆಯಿಂದ ಲೇಯರ್ಸ್ ತೊಗೊಳ್ಬೇಕು. ನಾವು ಟೈಟಾಗಿ ಎಣ್ಕೊಳ್ಬೇಕು, ಲೂಸ್ ಬಿಡಬಾರ್ದು. ಫ್ರೆಂಚ್ ಪ್ಲಾಟ್ ಹೇಗೆ ಮಾಡ್ತೀರೋ ನೀವು ಅದೇ ರೀತಿಯಾಗಿ ಸಣ್ಣ ಸಣ್ಣ ಲೇಯರ್ಸ್ ತೊಗೊಳ್ಳಿ. ನಾಲ್ಕು ಅಥವಾ ಐದು ತೊಗೊಳ್ಬೋದು, ನನಗೆ ನಾಲ್ಕು ತೊಗೊಂಡಿದ್ದೀನಿ. ಇವಾಗ ಇದು ನಿಲ್ಲಿಸ್ಕೊಂಡು ಕ್ಲಿಪ್ ಮಾಡಬೇಕು. ಈ ಕಡೆ ಎಣ್ದಿದ್ದು ನೋಡಿದ್ರಲ್ಲ, ಅದೇ ರೀತಿಯಾಗಿ ಈ ಕಡೆ ಪೋರ್ಷನ್ ಸಹ ನಾವು ಎಣ್ಕೊಳ್ಬೇಕು. ನೋಡಿ, ಎರಡು ಕಾಲು ಹಾಕಿದ ತಕ್ಷಣ ನಾವು ಆ ಕಡೆ ಹೇಗೆ ತೊಗೊಂಡು ಅದೇ ರೀತಿಯಾಗಿ ಸ್ಟಾರ್ಟಿಂಗಿಂದ ಒಂದು ಸ್ವಲ್ಪ ಸ್ವಲ್ಪ ಕೂದಲನ್ನ ಸೇರಿಸ್ಕೊತಾ ಹೋಗಬೇಕು. ನಾವು ಈ ಕಡೆ ನಾಲ್ಕು ಎಳೆ ತೊಗೊಂಡಿದ್ರೆ ಈ ಕಡೆ ನಾಲ್ಕೇ ತೊಗೊಳ್ಬೇಕು. ಈ ರೀತಿಯಾಗಿ ಎರಡೂ ಕಡೆ ಹೆಣದ ನಂತರ ಈ ಕ್ಲಿಪ್ ಹಾಕಿರ್ತೀವಲ್ಲ ಫಸ್ಟ್ ಪೋರ್ಷನ್ ತೆಗೆದುಬಿಟ್ಟು, ಎರಡೂ ಸೇರಿಸಿ ನಾವು ಒಂದು ಬ್ಯಾಂಡ್ ಹಾಕ್ಕೊಳ್ಬೇಕು. ನೋಡಿ, ಈಗ ಯಾವ ಶೇಪಲ್ಲಿ ಫ್ರೆಂಚ್ ಪ್ಲೇಟ್ ನಿಮಗೆ ಲುಕ್ ಆಗಿ ಕಾಣುತ್ತೆ ಇದೇ ರೀತಿಯಾಗಿ ಸೆಕೆಂಡ್ ಪೋರ್ಷನ್ ಸಹ ನಾವು ಮಾಡ್ಕೊಳ್ಬೇಕು. ನೋಡಿ, ಒಂದು ಪೋನಿ ಬಂದ ತಕ್ಷಣ ಎರಡು ಭಾಗ ಮಾಡಿ ಮೇಲೆ ನಾವು ಯಾವ ರೀತಿ ಮಾಡಿದ್ವು ಅದೇ ರೀತಿಯಾಗಿ ಈ ಭಾಗದಲ್ಲಿ ಎಣ್ಕೊಳ್ಬೇಕಾಗುತ್ತೆ. ಎರಡು ಭಾಗ ಮಾಡಿ ಒಂದು ಭಾಗ ಕ್ಲಿಪ್ ಮಾಡಿ ಇಡಿ. ಇದೇ ರೀತಿಯಾಗಿ ಈ ಕಡೆನೂ ಎಣ್ಕೊಳ್ಬೇಕು ನಾವು. ಇದಕ್ಕೆ ಕ್ಲಿಪ್ ಹಾಕಿಡಿ. ಇವಾಗ ಈ ಕಡೆ ಪೋರ್ಷನ್ನ ತೊಗೊಂಡು ಅದೇ ರೀತಿಯಾಗಿ ನಾವು ಎಣ್ಕೊಳ್ಬೇಕು. ಇಲ್ಲಿ ಎಷ್ಟು ನಾವು ಲೇಯರ್ಸ್ ತೊಗೊಂಡಿರ್ತೀವೋ ಅಷ್ಟೇ ಲೇಯರ್ಸ್ ಈ ಕಡೆನೂ ತೊಗೊಳ್ಬೇಕು. ಉದ್ದ ಇರೋರು ಇದನ್ನು ಇನ್ನೂ ಒಂದು ಸ್ಟೆಪ್ ಮಾಡ್ಕೊಳ್ಬೋದು, ಶಾರ್ಟ್ ಲೇಯರ್ಸ್ ಇರೋದು ಎರಡೇ ಭಾಗ ಮಾಡಿಕೊಂಡು ಎರಡಕ್ಕೆ ಫಿನಿಷ್ ಮಾಡ್ಕೊಳ್ಬೋದು. ಇದು ಕೂದಲು ಬಿಡಬೇಕು ಅನ್ನೋ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ, ವೆಸ್ಟರ್ನ್ ವೇರ್ಗೂ ಸೂಟ್ ಆಗುತ್ತೆ. ನೋಡಿ, ಇದೇ ರೀತಿಯಾಗಿ ಎರಡು ಕಡೆ ಎಣ್ಕೊಂಡ ನಂತರ ಎರಡೂ ಸೇರಿಸಿ ಒಂದು ರಬ್ಬರ್ ಬ್ಯಾಂಡ್ ಹಾಕಬೇಕಾಗುತ್ತೆ. ನೋಡಿ, ಈಗ ಮೇಲ್ಭಾಗ ಹೇಗೆ ಕಾಣುತ್ತೆ ಕೆಳಡೇನೂ ಹಾಗೆ ಕಾಣುತ್ತೆ. ಇನ್ನೂ ಒಂದು ಬೇಕಾದ್ರೆ ಇನ್ನೊಂದು ಭಾಗ ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು. ಎಂಡಲ್ಲಿ ಬೇಕಾದ್ರೆ ನೀವು ಡೆಕೋರೇಟಿವ್ ರಬ್ಬರ್ ಬ್ಯಾಂಡ್ ಯೂಸ್ ಮಾಡ್ಬೋದು, ಸಿಂಪಲ್ ಆಗಿ ಬೇಕಾದ್ರೆ ಬೀಡ್ಸ್ ಯೂಸ್ ಮಾಡ್ಬೋದು, ಫ್ಲವರ್ಸ್ ಯೂಸ್ ಮಾಡ್ಬೋದು. ಫ್ರೀ ಇಯರ್ಸಲ್ಲಿ ನಿಮಗೆ ಎಸ್ಟೈಲ್ ಆಗುತ್ತೆ ಇದು. ಈ ರೀತಿಯಾಗಿ ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಫ್ರೀ ಎಸ್ಟೈಲ್ ನಾವು ಎಸ್ಟೈಲ್ಸ್ ಮಾಡೋ ತೋರಿಸಿ ಕೂದಲು ಬಿಡೋಂಗಿರ್ಬೇಕು ಅಂತಾರೆ, ಅವ್ರಿಗೆಲ್ಲ ಇದರ ಎಸ್ಟೈಲ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನೋಡಿ, ಈಗ ನಾನು ಈ ರೀತಿಯಾಗಿ ಫ್ಲವರ್ಸ್ ಸಿಗುತ್ತೆ, ಯಾವುದು ಡ್ರೆಸ್ ಹಾಕ್ಕೊಂಡಿರ್ತಾರೆ ಅದಕ್ಕೆ ಮ್ಯಾಚಿಂಗ್ ಬೇಕಾದ್ರೆ ನೀವು ಇಟ್ಕೊಳ್ಬೋದು. ಅವ್ರು ಮ್ಯಾಚಿಂಗ್ ಇರುವಂಥ ಫ್ಲವರ್ಸ್ನ ನಾನು ಇಟ್ಟು ತೋರಿಸ್ತಿದ್ದೀನಿ. ನೋಡಿ, ಇದ್ರ ಜೊತೆ ಬೇಕಾದ್ರೆ ನಾವು ಬೀಡ್ಸು ಸಹ ಇಡ್ಬೋದು, ಇನ್ನು ಗ್ರ್ಯಾಂಡಾಗಿ ಕಾಣುತ್ತೆ. ಇವಾಗ ನಾನು ಬೀಡ್ಸ್ ಇಡ್ತಾ ಇದ್ದೀನಿ. ನೋಡಿ, ಇಲ್ಲೂ ಸಹ ನಾವು ಅದೇ ರೀತಿಯಾಗಿ ಬೀಡ್ಸ್ ಇಡ್ತಾ ಇದ್ದೀನಿ.
ಈ ರೀತಿಯಾಗಿ ಫ್ರೀ ಏರ್ಸ್ ಅಲ್ಲಿ ಫ್ರೆಂಚ್ ಪ್ಲಾಟ್ ನ ಯೂಸ್ ಮಾಡಿ ನಾನು ಡಿಫರೆಂಟ್ ಹೇರ್ ಸ್ಟೈಲ್ ಮಾಡಿದ್ದೀನಿ ನೋಡಿದ್ರ ವೀಕ್ಷಕರೆ ಫ್ರೀ ಏರ್ಸ್ ಬಿಡೋದ್ರಲ್ಲಿ ಫ್ರೆಂಚ್ ಪ್ಲಾಟ್ ನ ಯೂಸ್ ಮಾಡಿ ಯಾವ ರೀತಿ ಹೇರ್ ಸ್ಟೈಲ್ ಆಗಿದೆ ಅಂತ ಈ ಹೇರ್ ಸ್ಟೈಲ್ ಟ್ರೆಡಿಷನಲ್ ವೇರ್ ಗೆ ಕ್ಯಾಶುವಲ್ಸ್ ವೆಸ್ಟರ್ನ್ ಗೆಲ್ಲ ಸೂಟ್ ಆಗುತ್ತೆ ನೀವು ವೆಸ್ಟರ್ನ್ಸ್ ಆಗಿದಾಗ ಬೀಡ್ಸ್ ಹಾಕಬೇಡಿ ಡೆಕೋರೇಟ್ ಮಾಡಬೇಡಿ ನೀವು ಯಾವ ರೀತಿಯಾಗಿ ಡ್ರೆಸ್ ಹಾಕ್ತೀರಾ ನೋಡ್ಬಿಟ್ಟು ಆ ರೀತಿಗೆ ಡೆಕೋರೇಷನ್ ಯೂಸ್ ಮಾಡಿ ಇದು ರಿಸೆಪ್ಷನ್ ಗೆ ಯೂಸ್ ಮಾಡಬಹುದು ಮೂರ್ತಂ ಗೆ ಯೂಸ್ ಮಾಡಬಹುದು ಯಾವ ಫಂಕ್ಷನ್ ಗೆ ಯೂಸ್ ಮಾಡ್ತೀರಾ ಆವಾಗ ಹೈ ಡೆಕೋರೇಷನ್ಸ್ ಮಾಡ್ತಾ ಹೋಗಿ ವಿತ್ ಫ್ಲವರ್ಸ್ ವಿತ್ ಬೀಡ್ಸ್ ಯಾವ ರೀತಿಯಾಗಿ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿದ್ರಲ್ಲ ಎಷ್ಟು ಸುಂದರವಾಗಿ ಹೇರ್ ಸ್ಟೈಲ್ ಮಾಡಿದ್ರು ಅಂತ ನೀವು ಕೂಡ ಪಾರ್ಟಿ ಫಂಕ್ಷನ್ ಗಳಲ್ಲಿ ಇಂತದೇ ಹೇರ್ ಸ್ಟೈಲ್ ಮಾಡಿಕೊಂಡು ಎಲ್ಲರಿಗಿಂತಲೂ ಸುಂದರವಾಗಿ ಕಾಣಬಹುದು